ನೀ ಎಂತ ತಿಳ್ಕೊಂಡಿದ್ದೆ? ಅವ್ ಇನ್ನು ಚೋಟ್ ಚಡ್ಡಿ ಹಾಕೊಂಡೆ ಓಡಾಡ್ತಾ ಹೇಳಿ ತಿಳ್ಕೊಂಡಿದ್ದೇನು? ನೀನಾದ್ರೂ ಅವನ ಫೋಟೋನ ಅಮ್ಮವ್ರ ಮೊಬೈಲಲ್ಲಿ ನೋಡಿದ್ದೆ. ಅವನು ಹೋಗಿ ಎಷ್ಟು ಕಾಲ ಆಯ್ತು? ನಿನ್ನ ಹೆಸರು ನೆನಪಿದ್ದ ಇಲ್ಲಿ ಅವನಿಗೆ. ಕರ್ಣ, ಆದ್ರೆ ಅವಳನ್ನ ದಿಢೀರ್ ಅಂತ ಹೇಗ್ ಮಾಯ ಮಾಡೋದು? ಮಾಯ ಮಾಡಕ್ ಮನೇನೆ ಆಯಕ. ನೀವ್ ಅವಳ ಮನೆಯಿಂದ ಹೊರ ಕಳ್ಸಿ ಅಕ್ಕ, ಮಾಯ ಮಾಡೋ ಕೆಲ್ಸ ನಂಗ್ ಬಿಡಿ. ಅಸಲಿ ಆಟ ಇವಾಗ ಶುರುವಾಗ್ತು. ನಿಮಗ್ ಬೇಕಾಗಿದ್ ನೀವು ಪಡ್ಕೊಳ್ಳಿ, ನಂಗ್ ಬೇಕಾಗಿದ್ ನಾನ್ ಪಡ್ಕತ್ತಿ. ಕುಸೇ, ರಾಜೇಶ್ವರಿ, ಏನ್ ಮಾಡ್ತಾ ಇದೀಯಾ? ಅಪ್ಪಯ್ಯಂಗೆ ನಿನ್ ಕೈಯಾರೆ ಊಟ ಹಾಕ್ಬೇಕು, ಹಾಗಾಗಿ ತುದಿಗಾಲ ನಿಂತ ಎಲ್ಲ ರೆಡಿ ಮಾಡ್ತಾ ಇದೀಯಾ ಅಲ್ವಾ? ಊಟಕ್ಕೆ ರೆಡಿ ಮಾಡು ಅಂತ ಮಾವಯ್ಯ ಯಾರಿಗೆ ಹೇಳಿದ್ದು? ರಾಜಿಗಲ್ವಾ? ಹೌದು ಅನ್ನು. ಹೌದು, ರಾಜಿಗೆಯ. ಮತ್ ನೀನಿಲ್ಲೇನ್ ಮಾಡ್ತಿದ್ಯಾ? ಒಂದು ಸಿಂಪಲ್ ಕೆಲಸ ಮಾಡೋಕ್ಕೆ ಇಬ್ಬಿಬ್ರು ಬೇಕಾ? ಅಲ್ಲಿ ಪೂಜೆ ಮಾಡಿದ ಜಾಗನ ಯಾರು ಕ್ಲೀನ್ ಮಾಡ್ತಾರೆ? ನಾನಾ? ಇಲ್ಲ, ನಾನೇ ಹೋಗ್ತೀನಿ. ರಾಜೇಶ್ವರಿ, ಬಾ ಇಲ್ಲಿ, ಹತ್ರ ಬಾ, ಹೇಳ್ತೀನಿ. ನಾನೇನು ಹೊಡಿಯಲ್ಲ ಕೂಸೆ, ಮುದ್ದು ಮಾಡ್ತೀನಿ. ಈಗ ಎಲ್ರಿಗೂ ಇಷ್ಟ ಆಗೋ ಥರ ಅಡುಗೆ ಮಾಡ್ತಿದ್ಯಲ್ಲ, ಇದು ಎಲ್ರೂ ಬುಟ್ಟಿಗೆ ಹಾಕೊಳ್ಳೋ ಜಾಣ್ತನೋ ಅಥವಾ ಎಲ್ರ ಮೇಲಿರೋ ಪ್ರೀತಿನೋ? ಎರಡೂ ಇರ್ಬೋದು, ದಟ್ಸ್ ಓಕೆ. ಈಗ ಅಕಸ್ಮಾತ್ ಕರ್ಣ ಬಂದರೆ ಅವನಿಗೇನು ಬಡಿಸ್ತೀಯಾ? ಕಣ್ಣು ಬಿಟ್ಟಿಲ್ಲ ನಿಜವಾಗ್ಲು, ಮತ್ತೆ ಅಮ್ಮ ಹೇಳಲೇ ಇಲ್ಲ. ಅವನು ಯಾರಿಗೂ ಹೇಳಿಲ್ಲ, ಸರ್ಪ್ರೈಸ್ ಕೊಡ್ತಾ ಇದ್ದಾನೆ. ನನಗದೇ ಹೇಗೋ ಗೊತ್ತಾಯ್ತು. ಆದ್ರೆ ನಾನು ಹೇಳ್ದೆ ಅಂತ ನೀನು ಯಾರಿಗೂ ಹೇಳಬಾರ್ದು. ಅಡ್ಡಿಲ್ಲ, ಹೇಳೋದಿಲ್ಲ. ಹಂಗಾರೆ ಈಗಲೇ ಕ್ಯಾರೆಟ್ ಅಲ್ವಾ ಮಾಡ್ತಿ, ಅವ ಎಷ್ಟೊತ್ತಿಗೆ ಬತ್ತ? ಈಗ ಬರ್ಬೋದು, ಇಲ್ಲ ಸಂಜೆ ಬರ್ಬೋದು, ಗೊತ್ತಿಲ್ಲ. ನೀನ್ ಕ್ಯಾರೆಟ್ ಹಲ್ವಾ ಆಮೇಲೆ ಮಾಡುವಂತೆ. ಅದಕ್ಕೂ ಮೊದಲು ಒಂದು ಚಿಕ್ಕ ಕೆಲಸ ಇದೆ, ಮಾಡ್ತೀಯಾ? ಅವನು ಫಾರಿನಿಗೆ ಹೋದಾಗ್ಲಿಂದ ಬಾಳೆ ಎಲೆ ಊಟನೇ ಮಾಡಿಲ್ಲ. ಅವನಿಗೆ ಅದ್ರ ಟೇಸ್ಟ್ ಅಂದ್ರೆ ತುಂಬಾನೇ ಇಷ್ಟ. ಹಬ್ಬದ ದಿನ ಈ ಸ್ಟೀಲ್ ತಟ್ಟೆಗಿಂತ ಫ್ರೆಶ್ ಆಗಿರೋ ಬಾಳೆ ಎಲೆ ಊಟ ಚಂದ ಅಲ್ವಾ? ಹ್ಞೂ, ಅದಕ್ಕೆ ಬಾಳೆ ಎಲೆ ಊಟವೇ ಚಂದ. ಆದ್ರೆ ಬಾಳೆ ಎಲೆ ತಂದಿದ್ದಿಲ್ಲೇ ಕಾಣ್ತು, ಲಚ್ಚಜ್ಜಿ ಕೇಳ್ತಿ. ಬಾಳೆ ಎಲೆ ತರಕ್ಕೇನು ಫಾರಿನ್ಗ ಹೋಗ್ಬೇಕು? ನಮ್ ತೋಟದಲ್ಲೇ ಇಲ್ವಾ? ಅದಕ್ಯಾಕೆ ಲಚ್ಚಜ್ಜಿನ್ ಕೇಳ್ತೀಯಾ? ನೀನೇ ಹೋಗಿ ತಗೊಂಬಾ. ಅಡ್ಡಿಲ್ಲ, ಈಗ್ಲೇ ಹೋಗ್ತತ್ತಿ, ಆಮೇಲೆ ಕಣ್ಣಂಗೆ ಹಲ್ವಾ ಮಾಡ್ತಿ, ಅದಕ್ಕೇನು 10 ನಿಮಿಷ ಸಾಕು. ಇನ್ನೊಂದು ವಿಷಯ, ಕರ್ಣ ಬರೋದು ನಮ್ಮಿಬ್ರ ಮಧ್ಯನೇ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಹ್ಞೂ ಅಡ್ಡಿಲ್ಲ. ಅವ ಬೇಕಂತಲೇ ಹಿಂಗೆ ತಮಾಷೆ ಮಾಡ್ತಿದ್ದಲ್ದ, ನಂಗೆ ಅರ್ಥ ಆಯ್ತು. ಗಣಪಣ್ಣ, ಊಟ ಆಯ್ತಾ? ಇದು ಹೋಯ್ದು. ನನ್ ಕರ್ಣನ್ಗೆ ಸುಳಿನೇ ತಗೊಂಡ್ ಹೋಗ್ತೆ, ಚೆನ್ನಾಗಾಗ್ತು. ಎಲ್ರು ಅಪ್ರೂಪಕ್ಕೆ ಸೇರಿದ್ಯಾ? ಒಟ್ಟು ಕೂತ್ ಊಟ ಮಾಡೋದು ಒಂದ್ ಸಂಭ್ರಮ. ಈ ಕೆಟ್ಟ ಕರೋನಾ ಕಾಲದಲ್ಲಿ ಒಟ್ಟು ಕೂತ್ ಊಟ ಮಾಡೋದಿರ್ಲಿ, ಜೊತೆ ಕೂತ್ ಕವಳ ಹಾಕೋದು ಬಿಟ್ಟೋಯ್ತು. ಲಚ್ಚಮ್ಮ, ಯಜಮಾನ್ರೆ, ರಾಜೇಶ್ವರಿ ಎಲ್ಲಿ ಕಾಣ್ತಾ ಇಲ್ಲ? ಎಲ್ಲೋ ಇದ್ದೇನೋ, ನಾನು ಅದನ್ನೇ ನೋಡ್ತಾ ಇದ್ದಿ. ಆ ತಟ್ಟೆ ಲೋಟ ಇಟ್ಟಿದ್ದು ಅದೇಯಾ?
ಮತ್ತೆ ಎಲ್ಲಿ ಹೋದ್ಲು? ಅವಳೇ ಇವತ್ತು ಊಟ ಬಡಿಸ್ಬೇಕು ಅಂತ ಹೇಳಲಿಲ್ವಾ? ಸೇರಿದ್ದು ಹಂಗಾಗಿ ನಿಮ್ಗೆ ಇನ್ನಿನ್ನವರು ಅಂತ ಇದ್ರದ್ ನಾನೇ, ಅವ್ರಲ್ಲ. ನನ್ಗೆ ಅಪ್ಪಯ್ಯ ದೇವ್ರ ಸಮಾನ, ನಾನು ಯಾವತ್ತೂ ಅವ್ರ ಮಾತು ಮೀರೋದಿಲ್ಲ. ನೀನ್ ಬರ್ಲೇ, ನಿನ್ನ ಅಪ್ಪಯ್ಯನ ಉಪವಾಸ ಕೂರೋದಿಲ್ಲ. ಇಷ್ಟೊತ್ತಿಗಾಗ್ಲೇ ಲಕ್ಷಜ್ಜಿ ಊಟ ಹಾಕಿರ್ತಾ, ಹೊತ್ತುಂಬ ಉಂಟು ಮುಳುಗಿರ್ತ. ನಿನ್ ಮನೇಲಿ ಇಲ್ಲೇ ಹೇಳೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನಂಗೆ ಎಂತಕ್ಕೆ ಹಿಂಗೆ ಹಿಂಸೆ ಕೊಡ್ತೆ ಬಿಡ ಪುಣ್ಯಾತ್ಮ? ಇದನ್ನ ಹಿಂಸೆ ಅನಿಸ್ತಿದ್ದ? ಹಿಂಸೆ ಅಲ್ದೆ ಆಟ. ನಾನು ನನ್ನ ಸೇರಿ ಒಂದು ಕಣ್ಣ ಮುಚ್ಚಲ್ಲಿ ಆಡೋಣ? ಬರೀ ಕೆಲಸ ಕೆಲಸ ಆಡಿದ್ರೆ ಬೋರು. ನಾವು ಖುಷಿಯಾಗಿಪ್ಪನ ಬಾ. ನಂಗೆ ತಾಳಿ ಕಟ್ತನಲ್ಲ ಅವಾಗ, ಎಷ್ಟು ಸಲ ಹೇಳಕ್ಕು ನಿಂಗೆ? ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಮಾಮರವು ಕೂತಿದೆ, ಸೊಬಗೇರಿ ನಿಂತಿದೆ, ಜಿಗಿತ ತಳಿಯ ತೋರಣ ಸುತ್ತೆಲ್ಲ ಓರಣ. ರಾಜಿ, ದೇವಕಿ ನೀವಾಗ್ಲೇ ಬಂದ್ರಲ್ಲ, ಅವಳಿರ್ಲಿಲ್ವಾ? ನೋಡ್ದೆ, ಅಲ್ಲೆಲ್ಲೋ ಓಡೋಗ್ತಾ ಇತ್ತಪ್ಪ. ಈಗಲ್ಲ, ಅದಾಗ್ಲೇ ನೋಡ್ ಸುಮಾರು ಹೊತ್ತಾಯ್ತು. ಪೂಜೆ ಮುಗಿದ್ಮೇಲೆ ಅದ್ ನನ್ ಕಾಣಿಸ್ಲೇ ಇಲ್ಲಪ್ಪ. ಬಟ್ಟೆ ಲೋಟ ಇಟ್ಟಿದ್ದು ಅದೇ ಅಂದ್ರಲ್ಲ ಲಚ್ಚಮ್ಮ, ಹಂಗಿದ್ಮೇಲೆ ಇಲ್ಲೇ ಎಲ್ಲೋ ಇರ್ತಾ. ಪಾಪ ಕೂಸು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ಲು. ಪೂಜೆ ಪುನಸ್ಕಾರ ಅಂತ ಕೆಲಸ ಮಾಡಿ ಸುಸ್ತಾಗಿರ್ಬೇಕು, ರೂಮಲ್ಲಿ ಮಲಗಿರ್ಬೇಕನ್ನ ನೋಡಮ್ಮ. ಅಪ್ಪಯ್ಯ ಕಾಯ್ತಾ ಇದ್ದಾರೆ, ಬೇಗ ಬರ್ಬೇಕಂತೆ ಅಂತ ಹೇಳ. ರಾಜಿ, ರಾಜಿ ಎಲ್ಲಿ ಹೋದೆ? ಅಪ್ಪಯ್ಯ ಅಲ್ಲಿ ಬಿಟ್ಟು ಕಾಯ್ತಾ ಇದ್ದ. ಎಂತ ಕಳ್ತಿಯ, ನಾನೇನ್ ದುಷ್ಟನಾ? ನಾನೇನ್ ಪ್ರೀತಿಯಿಂದ ಜಿಂಕೆ ಮರಿಯಲ್ಲಿ ಕರೀತಿನಲ್ಯ, ಅಳಡ್ದೆ. ಅಷ್ಟು ಗೊತ್ತಿಲ್ಲ ನನಗೆ, ಧಾರೆ ನೀರು ಅಕ್ಕಿ ಕಾಳು ಬೀಳ್ದೆ ಹುಟ್ಟದ ಹೆಂಗೆ? ಆದ್ರೂ ಒಂದ್ ಸಲಿಗೆ ಇದ್ರೆ ಚಂದ ಅಲ್ದ? ಎಂತ ಸಿಟ್ ಮಾಡ್ಕತ್ತೆ? ರಾಜಿ, ಎಷ್ಟೊತ್ತು ಅಂತ ಕಾಯೋದು? ಸಂಜೆ ಪಾರ್ಟಿಗೆ ಬೇರೆ ರೆಡಿ ಆಗ್ಬೇಕು, ನಾವು ಊಟ ಮಾಡೋಣ.
ಅವನು ನಿಧಾನಕ್ಕೆ ಬರಲಿ. ರಾಜೇಶ್ವರಿ ಬರೋವರೆಗೂ ಅಪ್ಪಯ್ಯ ಊಟ ಮಾಡಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಲಚ್ಚಜ್ಜಿ ಕರಿಯಕ್ಕೆ ಹೋಯ್ದ? ಇನ್ನೇನು ಬತ್ತ ಬಿಡು ಮಾಮೇದ, ಇಷ್ಟೊತ್ತೆ ಕಾದಿದ್ದಿ, ಇನ್ನೆರಡು ನಿಮಿಷ ಕಾಯಕ್ಕೇನು? ಅಮ್ಮರೆ ಯಜಮಾನ್ರೆ, ಇಡೀ ಮನೆ ಹುಡುಕೆ ಬಂದಿ, ಅದೆಲ್ಲೂ ಕಾಣ್ತಿಲ್ಲ. ಅವ್ರು ಊಟದ ಟೈಮ್ ಅಂತ ಗೊತ್ತಿದ್ರು ಯಾಕೆ ಹಾಗೆ ಮಾಡಿದ್ಲು ಅವಳು? ಹಾಗೆಲ್ಲ ಮಾಡಲ್ವಲ್ಲ ಅವಳು. ಅವ ಎಲ್ಲಿ ವಿರಾಟ? ಎಲ್ಲೂ ಕಾಣ್ತಿಲ್ಲ. ಅವ ಎಲ್ಲಿ ಹೋಯ್ದ? ಹಾ, ಫ್ಯಾಕ್ಟ್ರಿಗೆ ಮಾವಿನ ಮಿಡಿ ಲೋಡ್ ಬಂದು ಹೇಳಿ ಕಾಲ್ ಬಂದಿತ್ತು, ಅದ್ ನಿಲ್ಸಕ್ ಹೋದ ಕಾಣ್ತು. ಅಯ್ಯ, ಆ ರಾಜಿಗೋಸ್ಕರ ನಾವೆಲ್ಲರೂ ಹಸ್ಕೊಂಡಿರ್ಬೇಕಾ? ನಾ ಊಟ ಮಾಡೋಣ, ಬೇಕಾದ್ರೆ ನಾನೇ ನಿಮಗೆ ಬಡಿಸ್ತೀನಿ. ಮಾವಯ್ಯಂಗೆ ಏನ್ ಬೇಕು ಬೇಡ ಅಂತ ನಿಮಗ್ ಗೊತ್ತಿದ್ಯಾ? ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರು ಬೇಕು ಬೇಡ ಅಲ್ಲ ಗೊತ್ತಿರೋದು ರಾಜಿಗ್ ಮಾತ್ರ. ಹೌದೌದು, ಅಕ್ಕಯ್ಯ ಹೇಳಿದ್ ಕರೆಕ್ಟ್ ಇದ್ದು. ರಾಜಿ ಅಲ್ದ ಮಾವಯ್ಯನ್ ಸೇವೆ ಮಾಡೋಳು. ಮಾವಯ್ಯನು ಅಷ್ಟೇ, ಎಂತ ಬೇಕಿದ್ರು ರಾಜಿನೇ ಅಲ್ವಾ ಕರೆಯೋದು? ನಮ್ಮನೇಲಿ ಕರೀತಾ? ಹಿಂಗೆಲ್ಲ ಮಾಡ್ರೆ ಸಿಟ್ಟು ಬತ್ತು ನೋಡು. ನಂಗೆ ಒಪ್ಲೆ ಬಿಡು, ಮನೇಲೆಲ್ಲ ಗಾಬರಿ ಆಗಿರ್ತ. ಇವತ್ ಕಂಪನಿ ಹುಟ್ಟಿದಪ್ಪ, ನಂಗೆ ರಾಶಿ ಕೆಲ್ಸ ಇತ್ತು. ನೀನ್ ಹೋಗ್ತಾ ಇದ್ರೆ ಭೂಮಿ ತಿರ್ಗದೆ ನಿಂತು ಹೋಗ್ತಾ? ಮನೆ ಪರಿಸ್ಥಿತಿ ಕೊರೋನಾಗಿಂತ ಭಯಂಕರ ಆಗ್ತಾ? ನೀ ಹಿಂಗೆ ಮಾಡ್ತಿದ್ರೆ ಕಿರ್ಚ್ ಬಿಡ್ತೀನಿ ನೋಡ. ಎಲ್ಲ ಕಾಳು ಮೆಣಸು ಬಿಡಿಸ್ತಿದ್ದ, ಅದು ಎಲ್ಲಿ? ಒಂದು ಮೈಲಿ ದೂರದಲ್ಲಿ. ಇಲ್ಲಿ ಹುಲಿ ಕೂಗ್ರೇನೆ ಕೇಳಿಸ್ತಿಲ್ಲ, ಇನ್ನು ನೀ ಕೂಗಿರ್ ಕೇಳಿಸ್ತಾ? ಲಚ್ಚಜ್ಜಿ ನನ್ನ ಹುಡುಕ ಬತ್ತ. ಎಂತಕ್ಕೆ, ನಿನ್ ಲಚ್ಚಜ್ಜಿ ಕೆಲ್ಸ ಇಲ್ಲಯಾ? ಇಷ್ಟೊತ್ತಿ ನಿನ್ ಲಚ್ಚಜ್ಜಿ ಬೇರೆಯವ್ರು ತಿಂದ ಇಂದ ತಟ್ಟೆ ತೊಳೆದು ಕಸ ಮುಸ್ರೆ ಮಾಡ್ತಿರ್ತ. ಇಲ್ಲಿ ನಿನ್ ಸಹಾಯ ಗೊಪ್ಪವ ನನ್ನ ಒಬ್ಬನೇಯ, ಬೇರೆ ಯಾರು ಇಲ್ಲ. ಅಯ್ಯೋ ದುರ್ವಿಧಿಯೇ, ದ್ರೌಪದಿ ಸಹಾಯಕ್ಕೆ ಕೃಷ್ಣ ಬಂದ, ರಾಮನ್ ಸಹಾಯಕ್ಕೆ ಹನುಮಂತ ಬಂದ, ನಂದ್ ರಾಜ ಸಹಾಯಕ್ಕೆ ಯಾರು ಗತಿ ಇಲ್ಲಿಯೇ. ತಗೊಂಡೋಗ್ ತ್ವಾಟದ ಮನೇಲಿ ಹಾಕ್ತಿ, ಅವಾಗ ಯಾರು ಬತ್ತ ನೋಡೋಣ ಬಾ. ಎಲ್ಲರೂ ಇಲ್ಲೇ ಕೂತಿರಿ, ನಾ ಹೋಗಿ ಹುಡ್ಕೊಂಡ್ ಬರ್ತೀನಿ. ನಾನು ಊಟ ಬಡಿಸ್ಲ, ತುಂಬ ಹೊತ್ತಾಯ್ತು. ಎಲ್ರು ಕಾಯಿಸೋದು ಚೆನ್ನಾಗಿರಲ್ಲ. ಎಲ್ಲರೂ ಕಾಯ್ತಿದ್ದಾರೆ ಅಂತ ನನಗೇನು ಅನ್ನಿಸ್ತಿಲ್ವಲ್ಲ. ಅದು ಗೊತ್ತಿದ್ದು ನಾನು ಯಾಕೆ ಇಷ್ಟು ಹಠ ಮಾಡ್ತೀನಿ ಅಂತ ಹೇಳು. ಇವತ್ತಿನ ದಿನ ನನಗೆ ವಿಶೇಷವಾದ ದಿನ. ಆ ಸೌಭಾಗ್ಯ ಸಿಕ್ಕಿದ್ದು ಆ ವೀರೇಶ್ನಿಂದ. ಅವನಿಗೆ ಕೃತಜ್ಞತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ. ಅದಕ್ಕೆ ಅವನ ಮಗಳಿಗೆ ಗೌರವ ಕೊಡ್ತೀನಿ, ಪ್ರೀತಿ ತೋರಿಸ್ತೀನಿ. ಈಗಾದರೂ ನಾನು ವೀರೇಶ್ವರನ ತೀರಿಸ್ಬೇಕಲ್ವಾ? ರಾಜೇಶ್ವರಿ ಕೈಯಿಂದಲೇ ಊಟ ಬಡಿಸ್ಕೊಂಡು ತಿನ್ನಬೇಕು ಅಂತ ಚಿಕ್ಕ ಆಸೆ. ಆ ಋಣದ ಭಾರ ಯಾವಾಗೂ ಇದ್ದೇ ಇರುತ್ತೆ, ಹಾಗಂತ ಉಪವಾಸ ಇರೋದು ಅತಿರೇಕ ಅಲ್ವಾ? ಅವಳು ಅನಾಥೆ ಅಂತ ನಾವೇನು ಅವಳನ್ನ ಆಚೆಗೆ ತಳ್ಳಿಲ್ಲ, ಹೊಟ್ಟೆಗೆ ಬಟ್ಟೆಗೆ ಕೊಟ್ಟು ಸರಿಯಾಗಿ ನೋಡ್ಕೋತಾ ಇದೀವಿ. ವೀರೇಶನ ಬದಲು ನಾನು ಸಾಯ್ಬೇಕಾಗಿತ್ತು. ಆಗ ನಿಮಗೆ ಗೊತ್ತಾಗಿರೋದು ಸಾವಿನ ಬೆಲೆ ಏನು ಅಂತ. ಈಗ ಜೊತೆ ಸೇರ್ಕೊಂಡು ಊಟ ಮಾಡೋದಿರ್ಲಿ, ನನ್ನ ತಿಥಿ ಮಾಡೋದಕ್ಕೂ ನಿಮ್ಮ ಹತ್ರ ಹಣ ಇರ್ತಿರ್ಲಿ. ಅವಳ ಅನಾಥೆ ಅನ್ನೋ ಭಾವ ಬೇಡ, ಅವಳನ್ನ ಸಾಕ್ತಿದ್ದೀವಿ ಅನ್ನೋ ಅಹಂಕಾರನೂ ಬೇಡ. ಕೃತಜ್ಞತೆ ಕೃತಜ್ಞತೆ ಇರಬೇಕು. ನೀವೆಲ್ಲ ಊಟ ಮಾಡ್ಕೊಳ್ಳಿ, ರಾಜೇಶ್ವರಿ ಬರೋವರೆಗೂ ನಾನು ಕಾಯ್ತೀನಿ. ಅಪ್ಪಯ್ಯ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಹೋಗಿ ರಾಜಿನ ಹುಡುಕಿ ಕರ್ಕೊಂಬರ್ತೀನಿ, ಅವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ, ಸರಿನಾ? ಆಯ್ತು, ಹೋಗಿ ಹುಡುಕಿ. ಸರ್ಸು, ನೀನು ಹೋಗಿ ನೋಡಿ ಹಕ್ಕು ಸೇರಿ.